ಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಹೂಗಳು ಪಲ್ಲೆಂತಾನು ಎರ್ರನಿ ಕಾಂತುನ ಭೋಗುಲ್ಲು ಕಲ್ಲರ ಕುಂಡನೆ ಪಲ್ಲೆ ಪಲ್ಲೆಂತಾನು ಎರ್ರನಿ ಕಾಂತುನ ಭೋಗುಲ್ಲು ಗೊಂಡನಯ್ಯಕ್ಕೂ ಗೊಬ್ಬಿಳು ಆದಿಲಕ್ಷ್ಮಿ ಅಲಮೇಲು
ಕ್ರಾಂತಿ ಬಚ್ಚಿಂದೆ ತುಂಬೆದ ಸರದಾಲು ತೆಚ್ಚಿಂದೆ ತುಂಬೆದ ಕೊತ್ತ ಧಾನ್ಯಾಲತ ಕೋಡಿ ಪಂಜಾಲತ ಊರೆ ಉಪ್ಪುಂಗು ತುಂಟೆ ಊರಂತ ಉಲ್ಲಾಸಂ ಕೊತ್ತ ಅಲ್ಲುಳ್ಳತ ಕೊಂಟೆ ಮರದ ಹೇಮಂತ ಸಿರು ಮರ್ಯಾದನಿ ಪಾಪ ಪುಣ್ಯಾಲನಿ ನಮ್ಮೇ ಮನ ಪಲ್ಲೆ ತೂಳು ನ್ಯಾಯಮ್ಮ ಶ್ವಾಸನಿ ಧರ್ಮಮ್ಮ ಬಾಟನಿ ಚಿಗುತಾಯಿ ಸ್ವಾಗತಾಲು ನೀತಿ ನಿಜಾಯಿತಿ ಮಾಸಿಪೋದು ಮತ್ಸರೇನಿ ಮನಸ್ಸು ಮಾದಿ ಮಂಚಿ ಪೆಂಚು ಮಮತ ಮಾದಿ ಪ್ರತಿ ಇಲ್ಲೋ ಬೊಮ್ಮರಿಲ್ಲು ಸರದಾಲು ತೆಚ್ಚಿಂದೆ ತುಂಬೆದ ಕೊ
అల్లుళ్ళతో కొంటే మరదళ్ళతో పొంగే హేమంత సిరులు ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಜೊತೆಗೆ ಹಬ್ಬದ ಆಚರಣೆಗಳನ್ನು ಕೂಡ ಮಾಡುವುದರೊಂದಿಗೆ ಮಕ್ಕಳಿಗೆ ಒಂದು ಹಬ್ಬದ ಬಗ್ಗೆ ಗೌರವ ಇರ್ತಕ್ಕಂಥದ್ದು ಮತ್ತು ಹಬ್ಬದ ಬಗ್ಗೆ ಅರಿವು ಮೂಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ದಿನ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು. ಸಂಕ್ರಾಂತಿಯನ್ನು ಯಾವ ರೀತಿಯಾಗಿ ರೈತರೆಲ್ಲರೂ ತಮ್ಮ ಖುಷಿಯಾಗಿ ಈ ಒಂದು ಸಮಯವನ್ನು ಕಳೀತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ರಾಶಿ ಮಾಡ್ತಕ್ಕಂಥದ್ದು, ರಾಶಿಗೆ ಪೂಜೆ ಮಾಡ್ತಕ್ಕಂಥದ್ದು, ಸಂಕ್ರಾಂತಿ ಸಂದರ್ಭದಲ್ಲಿ ಮಕ್ಕಳಿಗೆ ಹಣ್ಣು ಇರತಕ್ಕಂಥ ಕಾರ್ಯಕ್ರಮ ಮತ್ತು ತೊಟ್ಟಿಲು ಕಾರ್ಯಕ್ರಮ, ಅದೇ ರೀತಿಯಾಗಿ ಅವರ ಸಡಗರದಿಂದ ಸುಗ್ಗಿ ಒಂದು ವಾತಾವರಣದಲ್ಲಿ ಚರಗ ಚೆಲ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ಮಕ್ಕಳಲ್ಲಿ ಅರಿವು ಮೂಡಬೇಕು. ಈ ಹಿಂದೆ ಮಕ್ಕಳಿಗೆ ನಾವುಗಳೆಲ್ಲ ಚಿಕ್ಕವರಿದ್ದಾಗ ಇವುಗಳನ್ನೆಲ್ಲ ಆಚರಣೆ ಮಾಡ್ತಿದ್ವಿ. ಆದರೆ ಇವತ್ತಿನ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಹೊಲಗದ್ದೆಗಳ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ಯಾವುದೇ ಒಂದು ಮಾಹಿತಿಯನ್ನು ಅವ್ರು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಉಪಯೋಗ ಮಾಡ್ತಕ್ಕಂಥ ಉಪಕರಣಗಳ ಬಗ್ಗೆ ಕೂಡ ಅವ್ರಿಗೆ ಅರಿವು ಮೂಡಿಸ್ಬೇಕು. ಇವತ್ತಿನ ಮಕ್ಕಳಿಗೆ ಗುಲಕಾಟ್ ಅಂತಂದರೆ ಒಂದು ಆಶ್ಚರ್ಯ, ಅಂದರೆ ಒಂದು ಬಂಡಿ ಅಂದರೆ ಒಂದು ಆಶ್ಚರ್ಯ ಆಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕವಾಗಿ ಮಕ್ಕಳಿಗೆ ಅವನ್ನೆಲ್ಲ ತೋರಿಸ್ಬೇಕು, ಎತ್ತುಗಳು ತೋರಿಸ್ಬೇಕು, ಭತ್ತ ಅಂದರೆ ಏನಂತ ತೋರಿಸ್ಬೇಕು, ನಾವು ಊಟ ಮಾಡ್ತಕ್ಕಂಥ ಅನ್ನ ಯಾವ ರೀತಿಯಾಗಿ ಅಕ್ಕಿಯಾಗಿ ಬರುತ್ತೆ, ಅದಕ್ಕೆ ರೈತರ ಶ್ರಮ ಏನಿರುತ್ತೆ ಎಲ್ಲದನ್ನು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಸಂಕ್ರಾಂತಿಯ ಸಂಭ್ರಮವನ್ನು ಆಚರಣೆ ಮಾಡೋದ್ರ ಜೊತೆಗೆ ಭೋಗಿ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಭೋಗಿ ಸಂದರ್ಭದಲ್ಲಿ ಮಕ್ಕಳೆಲ್ಲ ಹೆಣ್ಮಕ್ಕಳೆಲ್ಲ ರಂಗೋಲಿಗಳನ್ನು ಇಟ್ಟು ಪಟಗಳನ್ನು ಹರಿಸ್ತಕ್ಕಂಥ ಒಂದು ಸ್ಪರ್ಧೆಗಳು ಇವೆಲ್ಲವನ್ನು ಕೂಡ ಆಯೋಜನೆ ಮಾಡಿದೆ. ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು, ಪಟ ಹರಿಸುವ ಸ್ಪರ್ಧೆಯನ್ನು ಎಲ್ಲವನ್ನು ಕೂಡ ಆಯೋಜನೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈ ಒಂದು ಮಕರ ಸಂಕ್ರಾಂತಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ನೆರವೇರಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ, ಮುಖ್ಯವಾಗಿ ಈ ಕಾರ್ಯಕ್ರಮದ ನಿರ್ದೇಶಕರಾಗಿರ್ತಕ್ಕಂಥ ರಾಧಿಕಾ ಪೋಲಿನ ಮತ್ತು ಎಲ್ಲ ತಂಡದ ಶಿಕ್ಷಕ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯಶೋಧ ಪತ್ತಾರ್ ಮೇಡಮ್ಗೆ, ಎಲ್ಲರಿಗೂ ಕೂಡ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಲಿಟ್ಲಾರ್ಡ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಸಂಭ್ರಮ ಆಚರಿಸ್ತಾ ಇದ್ದೀವಿ. ಇದರ ಸಲುವಾಗಿ ಎಥ್ನಿಕ್ ಡೇ ಅಂತ ಈ ಕಾರ್ಯಕ್ರಮ, ಅಂದರೆ ಮಕ್ಕಳೆಲ್ಲ ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕೊಂಡು ಲಂಗ ಬ್ಲೌಸು ಸ್ಯಾರಿ ಹಾಫ್ ಸ್ಯಾರಿ ಮಕ್ಕಳೆಲ್ಲ ಧೋತಿ ಪಂಚ ಉಟ್ಕೊಂಡು ನಿಜವಾಗ್ಲೂ ಇಲ್ಲಿ ಸಂಕ್ರಾಂತಿಯೇ ನಡೀತಾ ಇದೆ ಅನಿಸ್ತಾ ಇದೆ. ಅಷ್ಟು ಮಕ್ಕಳೆಲ್ಲ ಸಂಭ್ರಮಿಸುತ್ತಿದ್ದಾರೆ. ಪಾಲಕರು ಇದಕ್ಕೆ ಒಳ್ಳೆಯ ಸಹಕಾರದಿಂದ ಮಕ್ಕಳಿಗೆಲ್ಲ ಡ್ರೆಸ್ಅಪ್ ಮಾಡಿಸಿ ಬೇಗನೆ ಕಳಿಸಿದ್ದಾರೆ. ಇದು ನಿಜವಾಗ್ಲೂ
ನೋಡ್ಲಿಕ್ಕೆ ಕಣ್ಣು ಆಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಇದರಲ್ಲಿ ಭೋಗಿ ಮಾಡಿದ್ರು. ಮಕ್ಕಳಿಗೆ ಹಣ್ಣೆರೆಯುವುದು, ಮತ್ತೆ ನೆಲ್ಲು ತುಂಬುವುದು, ರೊಟ್ಟಿ ಮಾಡೋದು, ನೇಗಿಲು, ರೈತ, ಹೊಲ ಗದ್ದೆ, ಇದ್ರ ಬಗ್ಗೆ ಎಲ್ಲ ನಮ್ಮ ಮಕ್ಕಳಿಗೆ ಇದರಿಂದ ಅರಿವಾಯಿತು. ನಿಜವಾಗ್ಲೂ ಇದಕ್ಕೆ ಈ ಪ್ರಯತ್ನ ಮಾಡಿದ ನಮ್ಮ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು.